150ವರೆಗೆ ಹೋಗುವಂತ ಅವಕಾಶಗಳು ಕಡಿಮೆ ಇತ್ತು. ಲೆಕ್ಕಲೆ 100-110ರಲ್ಲಿ ಇರಬೇಕಾಗಿತ್ತು ಅವರು. 13% ಓಟು ಆಮ್ ಆದ್ಮಿ ಪಾರ್ಟಿ ನೆಟ್ ನಮ್ಮದೇ ಅದು. ಕಾಂಗ್ರೆಸ್ನ 13% ಕಡಿಮೆ ಆಗೋದ್ರಿಂದ ನಾವು ಸುಮಾರು 60-70 ಗೆಲ್ಲಬೇಕಾದವರು ಇವತ್ತು ಬಹಳ ಕಡಿಮೆ. ನಾವು ಬಹಳಷ್ಟು ಸೀಟುಗಳನ್ನ ಕಳ್ಕೋಬೇಕಂತ ಪ್ರಸಂಗ ಗುಜರಾತ್ ಅಲ್ಲಿ ಇಲ್ಲ ಆ ಸೂಚನೆ ಅವರು ಬಹುಶಃ ಭಾಜಪ ಓಟ ಕಟ್ ಮಾಡುವಂತ ನಮ್ಮ ಲೆಕ್ಕಾಚಾರ ಇತ್ತು. ಆದ್ರೆ ಅವ್ರು ನೇರವಾಗಿ ಸೆಕ್ಯುಲರ್ ಓಟನ್ನೇ ಕಟ್ ಮಾಡಿದ್ರೆ ಇವತ್ತು ಬಹಳ ವ್ಯತ್ಯಾಸ ಆಗಿದೆ. ಹಿಂಗಾಗಿ ಅದೇನು ಮೋದಿ ಅವ್ರ ಮ್ಯಾಜಿಕ್ ಅಲ್ಲ ಅಥವಾ ಮತ್ತೆ ಅದರ ಅಭಿವೃದ್ಧಿ ಮ್ಯಾಜಿಕ್ ಕೂಡ ಅಲ್ಲ. ಓಟ್ ಸ್ಪ್ಲಿಟ್ ಆಗೋದ್ರಿಂದ ಅವ್ರಿಗೆ ಅಷ್ಟರ ಅಂಕಿ ಅಂಶ ಜಾಸ್ತಿ ಕಾಣ್ತದೆ ಅಷ್ಟೆ. ಅಲ್ಲಿ ಇದು ಹಿಮಾಚಲ ಪ್ರದೇಶ ನಿನ್ನೆ ಗೆಲುವು ಸಾಧಿಸಿದೆ. ಹಿಮಾಚಲದಲ್ಲಿ ನಮ್ಮ ಪಕ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅಲ್ಲಿ ಆಮ್ ಆದ್ಮಿ ಎಲ್ಲ ಕೂಡ 0.5 ಅಷ್ಟೇ ಓಟ್ ತೊಗೊಳಕ್ ಸಾಧ್ಯ ಆಗಿದೆ. ಹೀಗಾಗಿ ಗೆಲುವಾಯ್ತು. ಇಲ್ಲೂ ಕೂಡ ಅದೇನ ಬಹಳ ಕಡಿಮೆ ಮಾಡ್ತು ಅಂದ್ರೆ ಇಲ್ಲೂ ಇನ್ನೂ 60-70 ಸೀಟ್ ವರೆಗೆ ಬರ್ಬೋದಾಗಿತ್ತು. ಸೊ ಅಲ್ಲಿ ಅದು ಪರ್ಫಾರ್ಮೆನ್ಸ್ ಬಹಳ ಕಡಿಮೆ ಆಗೋದ್ರಿಂದ ನಾವು ಗೆದ್ದಿದ್ವಿ. ಮತ್ತೆ ಅಲ್ಲಿ ನಮ್ಮ ಪಕ್ಷ ಕೂಡ ಸುಮಾರು ಜನ ಕರಿಗೆಜಿ ಅವರು ಅಲ್ಲಿ ಉಸ್ತುವಾರಿಗಳು ಪ್ರಿಯಾಂಕಾ ಗಾಂಧಿ ಇರ್ಬೋದು ಸುಮಾರು ಜನ ಅಲ್ಲಿ ಹೋಗಿ ಕೆಲಸ ಮಾಡಿದ್ದಾರೆ. ಹಿಂಗಾಗಿ ಅಲ್ಲಿ ಗೆಲ್ಲಕ್ಕೆ ಅವಕಾಶ ಇದೆ. ಮತ್ತೆ ನಮ್ಮ ಪಕ್ಷ ಅಲ್ಲಿ ಹಲವಾರು ಬಾರಿ ಸರ್ಕಾರ ಮಾಡೋದ್ರಿಂದ ಅವ್ರದೇ ಆದ ಹೋಮ್ ಸ್ಟೇಟ್ ಇದರಿಂದ ಸೋತಿದ್ದು ಇನ್ನೊಂದು ದೊಡ್ಡ ಆಘಾತಕರ ಘಟನೆ. ಗುಜರಾತ್ ಚುನಾವಣೆ ಮುಂದಿನ ಕರ್ನಾಟಕ ಚುನಾವಣೆ ದಿಕ್ಸೂಚಿ ಅಂತ ಬಿಜೆಪಿ ಅಲ್ಲ ನಮ್ಮ ಮುಂದೆ ಸ್ಪಷ್ಟವಾಗಿದೆ. ಅವ್ರು ಹೆಂಗ್ ಗೆದ್ರು ಅನ್ನೋದು ನಮ್ಮ ಕಡೆ ಚಿತ್ರಣ ಇದೆ. ಬಿಜೆಪಿ ಅವರು ಅಲ್ಲೇನು ಬಹಳ ದೊಡ್ಡ ಮ್ಯಾಜಿಕ್ ಏನಾಗಿಲ್ಲ ಅಥವಾ ಏನು ಅಲ್ಲಿ ಬಹಳ ದೊಡ್ಡ ಅಭಿವೃದ್ಧಿಯಿಂದ ಏನು ಗೆದ್ದಿಲ್ಲ. ಸೊ ನಮ್ಮ ಓಟ್ ಸ್ಪ್ಲಿಟ್ ಆಗೋದು ನಮಗೂ ಡ್ಯಾಮೇಜ್ ಆಗೋದು ನಾವು ಸೋತಿದ್ವಿ ಅಷ್ಟೇ ಹೊರತಾಗಿ ಅಂತ ಸನ್ನಿವೇಶ ಕರ್ನಾಟಕದಲ್ಲಿ ಆಗುವಂತ ಅವಕಾಶಗಳು ಕಡಿಮೆ. ಯಾಕಂದ್ರೆ ಇಲ್ಲಿ ಆಪ್ ಇಲ್ಲ. ಈಗಾಗಲೇ ನಮ್ಮ JDS ಇದೆ, ಅವ್ರು ಕೆಲವು ಪಾಕೆಟ್ ನಲ್ಲಿ ಕೆಲವು ಕಡೆ ಅವ್ರು ಹಿಡಿತಾ ಇದೆ, ಕೆಲವು ಕಡೆ ನಮ್ಮ ಹಿಡಿತಾ ಇದೆ. ಸೊ ಹಿಂಗೆ ಓಟು ಶೇರಿಂಗ್ ಆಗೋದು ಬಹಳ ಕಷ್ಟ. ಅಲ್ಲಿ ತರ JDS ಹಾಕೋ JDS ಹಾಕ್ತಾರೆ, ನಮ್ಮ ನಮ್ಗೆ ಹಾಕ್ತಾರೆ. ಅಂದ್ರೆ ಇಲ್ಲಿ ಸ್ಪ್ಲಿಟ್ ಆಗುವಂತ ಚಾನ್ಸ್ ಕಡಿಮೆ. ಸೆಕ್ಯುಲರ್ ಓಟು ಹಿಮಾಚಲ ಪ್ರದೇಶ ಗೆಲುವನ್ನ ಸಂಭ್ರಮ ಮಾಡಲಿಲ್ಲ ಕಂಡಿರ್ತ ಅಂದ್ರೆ ಕಾರ್ಯಕರ್ತರು ಉತ್ಸಾಹ ತುಂಬಬೇಕಿತ್ತು. ಕರ್ನಾಟಕ ಎಲೆಕ್ಷನ್ ಇತ್ತು, ಎಲ್ಲ ಮಾಡಿದಾರೆ, ಕೆಲವು ಮಾಡೋಲ್ಲಿ ಮಾಡಿದಾರೆ. ನಮ್ಮಲ್ಲಿ ಚಿಕ್ಕಬಳ್ಳಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡಿದ್ದಾರೆ, ಕೆಲವರು ಮಾಡಿದ್ದಾರೆ ಇಲ್ಲಂತಿಲ್ಲ. ಸೊ ಮಾಡಿದ್ವಿ. ಸರಿ, ಹೀಗಾಗಿ ಬಿಜೆಪಿ ಬಿಟಿ ಮಾತಾಡ ಆಮ್ ಆದ್ಮಿ ಪಾರ್ಟಿ ಗುಜರಾತ್ ನೋಡಿದ್ರೆ ಬಿಜೆಪಿ ಬಿಟಿ ಅಂತ ನೇರವಾಗಿ ಅವರಿಂದ ನಮ್ಗೆ ಹೊಡೆತ ಬಿದ್ದಿದ್ದು. ಆಮ್ ಆದ್ಮಿ ಪಕ್ಷದಿಂದ ನೇರವಾಗಿ ಕಾಂಗ್ರೆಸ್ಗೆ ಹೊಡೆತ ಬಿದ್ದು ಒಂದು ಬಿಟಿ ಮತ್ತ ನಾವು ಟ್ರೀಟ್ ಮಾಡಬೇಕಾಗ್ತದೆ. ಗುಜರಾತ್ ನಲ್ಲಿ ಬಿಜೆಪಿ ಮಾಡೆಲ್ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಅನ್ನೋದು ಚರ್ಚೆ. ಅದು ಯಾಕಂದ್ರೆ ಸ್ಟ್ರಾಟಜಿ ಮಾಡದೆ ನಾವು ಗೆಲ್ಲಕ್ಕಾಗಲ್ಲ. ಬರೀ ನಾವು ನಮಗೆ ಜನ ಬೆಂಬಲ ಇದೆ, ನಾವು ದೊಡ್ಡ ಸಭೆ ಮಾಡ್ತೀವಿ ಅಂತ ಅದಲ್ಲೇ ಹೋಗಬಾರ್ದು. ಈಗ ನೋಡಿ, 3 ಸಾರಿ ಸತತವಾಗಿ ಅವರು 30-40 ಜನ ಬದಲಾವಣೆ ಮಾಡಿದ್ರು. ಹಿಂಗ 3ನೇ ಚುನಾವಣೆ ಇದು. ಯಾರು ಸೋಲ್ತಾರ ಅವ್ರ ಕಿತ್ತಾಕಿದ್ರು ಅವ್ರ ಜಗೆಯಲ್ಲಿ ಬೇರೆ ಹೊಸ ಅಭ್ಯರ್ಥಿಗಳನ್ನ ನಾಯಕರನ್ನ ತರೋದ್ರಿಂದ ಅವ್ರ ಗೆಲುವು ಸುಲಭ ಆಗಿದೆ. ಸೊ ಅಂತ ನಾವು ಮಾಡ್ಬೇಕಾಯ್ತು. ಯಾಕಂದ್ರೆ ನಮ್ಮಲ್ಲಿ ಕೂಡ ಸೋಲ್ತಾರ ಅಂದ್ರೆ ನಾವು ಕೆಲವೊಬ್ಬರು ಅನಿವಾರ್ಯವಾಗಿ ಕೊಡ್ತೀವಿ, ಕೆಲವು ಕಡೆ ಸೋಲ್ತಾರ ಅವ್ರು ಗೊತ್ತಿರ್ತಾರೆ ಅನಿವಾರ್ಯವಾಗಿ ಕೊಡ್ತೀವಿ. ಆ ಕಾಲ ಇಲ್ಲಿಗೂ ಜನ ನಿರಂತರವಾಗಿ ಅವ್ರ ಜೊತೆ ಇರಬೇಕು, ಸಂಪರ್ಕದಲ್ಲಿ ಇರಬೇಕು, ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು. ಮತ್ತು ಯೂತ್ಸ್ನನ್ನ ಅಟ್ರಾಕ್ಟ್ ಮಾಡುವಂತ ಜನ ಸುಮಾರು ವಿಷಯಗಳನ್ನ ಬಯಸ್ತಾರೆ. ಹೀಗಾಗಿ ನಾವು ಅದೇ ರಿಪೀಟೆಡ್ಲಿ ಅವ್ರಿಗೆ ಕೊಡ್ದು ಅವ್ರಿಗೆ ಕೊಡ್ದು ಸೀನಿಯರ್ ದಾರ ಸೀನಿಯರ್ ದಾರ ಸೀನಿಯರ್ ದಾರ ಅಂತ. ಓಕೆ, ಗೆಲ್ಲೋಂಗಿದ್ರೆ ಕೊಡಿ. ಕೆಲವ್ರು ಗೆಲ್ಲದೆ ಇರೋದು ಗೊತ್ತೇ ಇರ್ತೀವಿ ಮುಂಚೆ ನಮಗೆ ಗೆಲ್ಲೋಲ್ಲ ಅಂತ. ಸೊ ಸೀನಿಯಾರಿಟಿ ಕೌಂಟ್ ಮಾಡ್ಲಿಕ್ಕೆ ಹೋಗ್ತೀವಿ ನಾವು, ಜಾತಿ ಕೌಂಟ್ ಮಾಡ್ಲಿಕ್ಕೆ ಹೋಗ್ತೀವಿ. ಸೊ ಆಗೋಲ್ಲ, ಜಾತಿ ಯುಗ ಮುಗೀತೀಗ, ಜಾತಿ ಯುಗ ಮುಗೀತೀಗ. ಪಾಪ್ಯುಲಾರಿಟಿ ಈಗ ಜಾತಿ ಕೇಳೋಲ್ಲ. ಅವ್ನು ಕೆಲಸ ಮಾಡೋಂಗೆ ಇದ್ರೆ ಮೊದಲು ನೋಡ್ತಾರೆ, ನಮ್ಗೆ ಎಷ್ಟು ಸರ್ವಿಸ್ ಕೊಡ್ತಾರೆ, ನಮ್ಮ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಶಾಸಕರು ಅನ್ನೋದು ಜನ ಫಸ್ಟ್ ನೋಡ್ತಾರೆ.